ಮೈಸೂರು ಸುದ್ದಿ. ಕರ್ನಾಟಕ ಜೀವನದಿಯಾದ ಕಾವೇರಿ ಮಾತೆಗೆ ಕಂಟಕ. ಕಾವೇರಿ KRS ಉಳಿವಿಗಾಗಿ ಜನಾಂದೋಲನ ಸಮಿತಿಗೆ ಸಾರಥಿಯಾದ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ. ಮೈಸೂರು KRS ಅಣೆಕಟ್ಟಿನ ಸಮೀಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಇದನ್ನು ಖಂಡಿಸಿ ಇಂದು ಅಣೆಕಟ್ಟಿನಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತಾಲೂಕು ದಂಡಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದರು. ಇದೇ ಸಂದರ್ಭ ಮಾತನಾಡಿದ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಎಸ್ ರಾಘವೇಂದ್ರ ಗೌಡರು ಮಾತನಾಡಿ, ಸುಮಾರು 84 ವರ್ಷಗಳ ಇತಿಹಾಸ ಹೊಂದಿರುವ KRS ಅಣೆಕಟ್ಟು ಸುಮಾರು 8 ಜಿಲ್ಲೆಗಳ ರೈತರ ಜೀವನದಿಯಾಗಿದೆ. ಕರ್ನಾಟಕ ಇತಿಹಾಸದ ಭವ್ಯ ಪರಂಪರೆಯಲ್ಲಿ ಈ ಅಣೆಕಟ್ಟು ಕರ್ನಾಟಕದ ಹೆಮ್ಮೆ. ಆದರೆ ಇಲ್ಲಿರುವ ಕೆಲ ಪ್ರಭಾವಿ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಇಳಿಗಾಗಿ ಅಣೆಕಟ್ಟಿನ ಸಮೀಪ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವುದನ್ನು ಖಂಡಿಸಿ ಇಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅಣೆಕಟ್ಟಿನ ಸುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಷೇಧಿಸಬೇಕು. ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರವು 2018ರಲ್ಲಿ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಇದನ್ನು ಗಾಳಿಗೆ ತೂರಿ ರಾತ್ರೋರಾತ್ರಿ ಮೆಗ್ಗರ್ ಬ್ಲಾಸ್ಟ್ಗಳನ್ನು ಮಾಡುತ್ತಿರುವುದು ಖಂಡನೀಯ. ಇದರಿಂದ ಅಣೆಕಟ್ಟು ಒಡೆದು ಹೋಗುವುದಲ್ಲದೆ ಅಕ್ಕಪಕ್ಕ ವಾಸಿಸುತ್ತಿರುವ ಜನರ ಬದುಕಿಗೂ ಕಂಟಕವಾಗಿದೆ. ಇದರಿಂದ ಅವರು ಬಳಸುವ ಸಿಡಿಮದ್ದಿನಿಂದ ಪರಿಸರ ನಾಶವಾಗುವುದು ಅಲ್ಲದೆ ಜನರ ಮೇಲೆಯೂ ಪರಿಣಾಮ ಬೀರುತ್ತಿದೆ. ಇದಕ್ಕೆ ಬಳಸುವ ಸಾರಜನಕದಿಂದ ಅದೆಷ್ಟು ಮಹಿಳೆಯರ ಗರ್ಭಪಾತವಾಗುತ್ತದೆ. ಅದಲ್ಲದೆ ಶುದ್ಧವಾದ ಗಾಳಿ ಇಲ್ಲದೆ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದರು. ಇದ್ಯಾವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಪರಿಸರ ಕಾಯ್ದೆಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಮಂಡ್ಯ ಜಿಲ್ಲಾಡಳಿತ ಕಣ್ಣಿದ್ದು ಕುರುಡರಂತೆ ಬಾಳುತ್ತಿರುವುದು ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂತಾಗಿದೆ. ಕಾವೇರಿ ಉಳಿವಿಗಾಗಿ ಈ ಹಿಂದೆ ಅದೆಷ್ಟು ಗಣ್ಯರು ಹೋರಾಟ ನಡೆಸಿ ಕಾವೇರಿಯನ್ನು ಉಳಿಸಿಕೊಂಡಿದ್ದಾರೆ. ಅವರ ಈ ಹೋರಾಟಕ್ಕೆ ನಾವು ಎಂದಿಗೂ ಚಿರಋಣಿಯಾಗಿರಬೇಕು ಹೊರತು ಸಮಾಜಕ್ಕೆ ಮಾರಕವಾಗಬಾರದು. ಕಾವೇರಿ ಯಾರೋ ಒಬ್ಬರ ಸ್ವತ್ತು ಅಲ್ಲ, ನಮ್ಮ ನಾಡಿನ ಹೆಮ್ಮೆಯ ತಾಯಿ ಕಾವೇರಿ. ಇದನ್ನು ನಾವು ಕರುನಾಡ ಸಮಸ್ತ ಕನ್ನಡಿಗ ಬಂಧುಗಳು ಹೋರಾಟ ಮಾಡಿ ಉಳಿಸಿಕೊಳ್ಳಬೇಕಾಗಿದೆ. ತಾಯಿ ಕಾವೇರಿಗೆ ಇಂಥ ಪರಿಸ್ಥಿತಿ ಬರುತ್ತದೆ ಎಂದು ಕನಸಿನಲ್ಲಿಯೂ ಕೂಡ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ ತಾಯಿ ಕಾವೇರಿಯ ಮಡಿಲನ್ನು ಬರಿದು ಮಾಡಲು ಹೊರಟಿರುವ ಪ್ರಭಾವಿಗಳಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವ ಮೂಲಕ ಯಶಸ್ವಿ ಕಾರ್ಯಾಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ಏನಪ್ಪ ಅಂದ್ರೆ, ನಾವು ರೈತ ಮಕ್ಕಳು, ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡಿಗರಿದ್ದೀವಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲು ಆದ್ಯತೆ ಸಿಗ್ಬೇಕಂತ ಹೋದ ವರ್ಷ ನವೆಂಬರ್ ಇಂದ ಈ ವರ್ಷ ಫೆಬ್ರವರಿವರೆಗೂ 102 ದಿನ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕಂತ ಒಂದು ಹೋರಾಟ ಮಾಡಿದ್ವಿ. ಇದು ಕರ್ನಾಟಕದ ಇತಿಹಾಸ ಇದು. ಯಾಕೆ ಗೊತ್ತಾ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ರೈತರು ನಮ್ಮ ನೆಲ ಜಲ ಭಾಷೆ ಉಳಿಬೇಕು ಅಂತ ಪ್ರತಿಯೊಂದು ಇವತ್ತು ಒಂದೊಂದು ಮನೇಲಿ ಒಬ್ಬೊಬ್ಬ ಹೋರಾಟಗಾರರು ಬರಲೇಬೇಕಾಗಿದೆ. ಅವ್ರ ಮನೆಗೆ ನ್ಯಾಯ ಸಿಗ್ಬೇಕಂದ್ರೆ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ, ಮನೆಗೊಬ್ಳು ಒಬ್ಬವ ಮುನ್ನುಗ್ಗಿ ಬಾರವ್ವ. ಏನು ನಮ್ಮ ಹಿರಿಯರು ಅವತ್ತಿನ ದಿನ ಹೇಳಿದ್ರು, ಇವತ್ತು ನಮ್ಮ ನೆಲದಲ್ಲಿ ನಾವು ಉಳಿಬೇಕಂದ್ರೆ, ನಮ್ಮ ನೆಲದಲ್ಲಿ ನಾವು ನಮ್ಮ ಮಕ್ಕಳು ಮುಂದಿನ ಜನಾಂಗ ಉಳಿಬೇಕಂದ್ರೆ, ಏನು ಇವತ್ತು KRS ಡ್ಯಾಮು ಒಂದು ಅಕ್ಕಪಕ್ಕದ ಅಕ್ರಮ ಕಲ್ಲು ಗಣಿಗಾರಿಕೆ ಏನು ಮಾಡ್ತಾ ಇದಾರೆ. ಇದು ತುಂಬಾ ಇಲ್ಲಿರುವಂತ ಮೈಸೂರು ಮಂಡ್ಯದ ಜನತೆಗೆ ಮಾತ್ರ ಅಲ್ಲ, ಇದು ನೋವು ಕರ್ನಾಟಕದ ಜನತೆಗೆ ಆಗ್ತಿರುವಂತ ಒಂದು ದೊಡ್ಡ ಅವಮಾನ. ರಾಜ್ಯ ಸರ್ಕಾರ, ಏನು ಜನಪ್ರತಿನಿಧಿಗಳು, ನೀವು ಬದುಕಿದ್ದೀರಿ ಅಂದ್ರೆ ಬದುಕಿರೋ ಕೆಲಸ ಮಾಡಿ, ಇಲ್ಲ ಸತ್ತೋಗಿದ್ದೀನಿ ಅಂದ್ರೆ ಬಿಟ್ಬಿಟ್ ಬಂದ್ರೆ ಬೇರೆಯವ್ರು ಕೂಡ ಜಾಗರಣೆ ಮಾಡ್ತಾರೆ. ನಿಮ್ಗೆ ತಾಕತ್ ಇದ್ರೆ ಇವತ್ತು ನಮ್ಮ ರೈತರು ಒಂದೊಂದು ದಿನ ಒಂದೊಂದು ಕ್ಷಣ ಇವತ್ತು KRS ಡ್ಯಾಮ್ನಿಂದ ಶ್ರೀರಂಗಪಟ್ಟಣದವರೆಗೂ ಪಾದಯಾತ್ರೆ ಬರಬೇಕು, ಹೋರಾಟ ಮಾಡಬೇಕು. ಯಾಕೆ ನೀವು ಎಲ್ಲಿದ್ದೀರಾ, ಯಾರಿಂದ ನೀವು ನಾಯಕರಾಗಿದ್ದೀರಾ? ನೀವು ನಾಯಕರಾಗಿರೋದು ನಮ್ಮ ಕರ್ನಾಟಕದಲ್ಲಿರುವ ಕನ್ನಡಿಗರು ನಿಮ್ಗೆ ಮತ ಹಾಕಿ ಕೆಲಸಿದ್ದಾರೆ. ನೀವು ನಮ್ಮ ಜನತರ ಉಳಿಸುವಂತ ಕೆಲಸ ನೀವು ಮಾಡ್ಬೇಕೇ ಹೊರತು, ಯಾರೋ ಎಲ್ಲಿಂದ ಬಂದ್ರು ಅಂದ್ಬಿಟ್ಟು ಬೇರೆ ಬೇರೆ ಪಕ್ಕದ ರಾಜ್ಯಗಳಿಂದ ನಾವು ಪಕ್ಕದ ದೇಶಗಳಿಂದ ಬಂದಂತ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಂತವ್ರಿಗೆ, ಶ್ರೀಮಂತರುಗಳಿಗೆ, ನಮ್ಮ ರೈತರ ನೆಲನ ರೈತರಿಗೆ, ಏನು ನಮ್ಮ ಕಾವೇರಿ ನೀರು ಕಾವೇರಿ ತಾಯಿ ಉಳಿಸ್ಕೋಬೇಕಂತ ನಾವೇನಿವತ್ತು ಸೇರಿದ್ದೀವಿ. ಈ ಹೋರಾಟ ಇವತ್ತು ಅಂತ್ಯಗೊಳ್ಳಬೇಕು.